ಕರಾವಳಿಯ ಬ್ಯಾಂಕ್ಗಳನ್ನು ಉಳಿಸಿ ಅನ್ನೋ ಧ್ಯೇಯವಾಕ್ಯ ಇರುವಂತಹ ಈ ಹೋರಾಟ ಸಮಿತಿಯ ಈ ಕಾರ್ಯವನ್ನು ನಾವು ಬೆಂಬಲಿಸ್ತಾ ಇದ್ದೇವೆ. ಕಾರಣ ಇದೆ, ಕರಾವಳಿಯಲ್ಲಿ ಹುಟ್ಟಿ ಬೆಳೆದಿರತಕ್ಕಂತಹ ಈ ಬ್ಯಾಂಕ್ಗಳು ಏನಿದ್ದಾವೆ, ನಮ್ಮ ಪ್ರದೇಶದ ಇಂದಿನ ನಮ್ಮ ಬದುಕಿನ ಮಟ್ಟ ಏನಿದೆ ಅದನ್ನು ಇಷ್ಟು ಎತ್ತರಕ್ಕೆ ಏರಿಸಿದ್ದು ಇಲ್ಲಿನ ಬ್ಯಾಂಕ್ಗಳು. ಕೇವಲ ನಮ್ಮ ಕರಾವಳಿಯ ಪರಿಸರದ ಜೀವನ ಮಟ್ಟವನ್ನಷ್ಟೇ ಸುಧಾರಿಸಿದ್ದಲ್ಲ, ಜೊತೆ ಜೊತೆಗೆ ಇಡೀ ದೇಶಕ್ಕೆ ಅಂತಹ ದೊಡ್ಡ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ನಮ್ಮಲ್ಲಿ ಇವತ್ತಿಗೆ ಸರ್ಕಾರ ಉದ್ಯೋಗ ಕೊಟ್ಟಿಲ್ಲ, ನಮ್ಮ ನಮ್ಮ ಉದ್ಯೋಗವು ನಾವೇ ಸೃಷ್ಟಿಸಿಕೊಂಡಿದ್ದೇವೆ. ಕರಾವಳಿ ಪ್ರದೇಶದ ಜನ ಇಲ್ಲಿ ಇಷ್ಟು ಬ್ಯಾಂಕ್ಗಳನ್ನು ಹುಟ್ಟು ಹಾಕಿ ದೇಹದ ಸುರಕ್ಷತೆಗೆ ನರನಾಡಿಗಳಲ್ಲಿ ಎಲ್ಲ ನಾಡಿಗಳಲ್ಲಿ ರಕ್ತ ನಾಡಗಳಲ್ಲಿ ರಕ್ತ ಹರಿವೆ. ಹಾಗೆ ಈ ಸಮಾಜದ ಬೆಳವಣಿಗೆಗೆ ರಕ್ತದಲ್ಲಿ ಇರುವಂತಹದ್ದು ಧನ, ಅದನ್ನು ಕ್ರೋಢೀಕರಿಸಿ ಬೇಕಾದಾಗ ಕ್ರೋಢೀಕರಿಸಿ ಬೇಕಾದಾಗ ಎಲ್ಲರಿಗೂ ವಿತರಿಸಿ ಈ ಸಮಾಜದ ಅಭಿವೃದ್ಧಿಗೆ ದೊಡ್ಡ ಕಾಣಿಕೆಯನ್ನು ಕೊಟ್ಟದ್ದು ನಮ್ಮ ಇಲ್ಲಿನ ಬ್ಯಾಂಕಿಂಗ್ ಚೇತನ. ಎಷ್ಟು ಉದ್ಯೋಗ ಕೊಟ್ಟಿದೆ, ನಮ್ಮ ಜೀವನ ಮಟ್ಟವನ್ನು ಹೀಗೆ ಎತ್ತರಿಸಿದೆ. ಈ ಬ್ಯಾಂಕ್ಗಳ ವಿಲೀನ ಏನಿದೆ, ಬೇರೆಲ್ಲ ಕಡೆ ಸಾಧು ಆಗುವುದು ಏನು, ಬೇರೆ ಭೂಗೋಳದಲ್ಲಿ ಪ್ರದೇಶದ ಭೂಪ್ರದೇಶದಲ್ಲಿ ಅದು ಸಾಧುವೇ ಆಗಿರಬಹುದು, ಆದರೆ ನಮ್ಮ ಈ ಕರಾವಳಿ ಪ್ರದೇಶಕ್ಕಂದು ಇದು ಅಲ್ಲೇ. ಇಡೀ ಭೂಭಾಗದ ಜೀವನ ಶೈಲಿ, ಜೀವನ ಮಟ್ಟ, ಭೌಗೋಳಿಕ ಪ್ರಸಾರ ಎಲ್ಲ ಬೇರೆ, ಇಲ್ಲಿನ ವ್ಯವಸ್ಥೆ ಬೇರೆ. ಅಂತಹ ದೊಡ್ಡ ಕೊಡುಗೆಯನ್ನು ಕೊಟ್ಟಿರತಕ್ಕಂತಹ ನಮ್ಮ ಈ ಬ್ಯಾಂಕಿಂಗ್ ವ್ಯವಸ್ಥೆ ಏನಿದೆ ಅಲ್ಲಿ ಇಂತಹ ಬದಲಾವಣೆಯ ಮೂಲಕ ನಮ್ಮ ಅಭಿವೃದ್ಧಿಗೆ ದೊಡ್ಡ ಹೊಡೆತ ಬೀಳುವ ಸಂದರ್ಭ ಇದೆ. ಜನರಿಗೆ ಇದರಿಂದ ತುಂಬ ಅನನುಕೂಲತೆಗಳು ಆಗುವ ಸಾಧ್ಯತೆ ಇದೆ. ಉದ್ಯೋಗದ ಅವಕಾಶಗಳು ಬಹುಮಟ್ಟಿಗೆ ಕುಸಿದು ಬೀಳುವ ಸಂಭವ ಇದೆ. ಇಂತಹ ಅನೇಕ ಈ ದೋಷಗಳನ್ನು ಪರಿಗಣಿಸಿ ಸರ್ಕಾರ ಇದರಿಂದ ಈಗ ತೆಗೆದುಕೊಂಡಿರತಕ್ಕಂತಹ ನಿಲುವು ಏನಿದೆ ಬೇಕಾದ ಇನ್ನೂ 10 ಸಲಗಳಿಗೆ ವಿಮರ್ಶೆ ಮಾಡಿ ಸಾಧುವಾಗಿರತಕ್ಕಂತಹ ನಿಲುವನ್ನು ತೆಗೆದುಕೊಳ್ಳಿ. ನಾವು ಅಪೇಕ್ಷಿಸ್ತಾ ಇದ್ದೇವೆ ಈಗ ತೆಗೆದುಕೊಂಡಿರತಕ್ಕಂತಹ ನಿಲುವು ಏನಿದೆ ಇದು ಸಾಧುವಾದ ವಿಚಾರ ನಿಲುವು ಅಲ್ಲ, ಇದರಿಂದ ಹಿಂದೆ ಸರಿಯಬೇಕು ಎಂದು ಹೇಳಿಕೊಂಡು ನಾವು ಅಪೇಕ್ಷಿಸ್ತಾ ಇದ್ದೇವೆ. ಕೃಷ್ಣ ಅನುಗ್ರಹ ಪ್ರಾರ್ಥಿಸ್ತಾ ಮಾತನ್ನು ಕೈಗೊಳ್ಳುತ್ತಾ ಇದ್ದೇವೆ.